ಎಲ್ಲರಿಗೂ ನಮಸ್ಕಾರ. ದಿ ಯುನಿಕ್ ಡ್ರೀಮ್ಸ್ ಸಂಸ್ಥೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸವಿತಾ. ಸ್ನೇಹಿತರೆ, ನಾವು ಇವತ್ತು ಇತಿಹಾಸ ವಿಷಯದ ತುಘಲಕ್ ಸಂತತಿಯ ಫಿರೋಜ್ ಶಾ ತುಘಲಕ್ ಅವರ ಜೀವನ ಮತ್ತು ಸಾಧನೆಯ ಕುರಿತು ಪ್ರಸ್ತುತಪಡಿಸ್ತಿದ್ದೀವಿ. ಇವರ ಜೀವನ ಮತ್ತು ಸಾಧನೆಯ ಬಗ್ಗೆ ನಿಮಗೆ ನಮ್ಮ ಸಂಸ್ಥೆಯ ಹೆಸರಾಂತ ಪ್ರಾಧ್ಯಾಪಕರಾದ ಆರ್ ಮಂಜುನಾಥ್ ಸರ್ ಅವರಿಂದ ಉಪನ್ಯಾಸ. ಯುನಿಕ್ ಡ್ರೀಮ್ ಟೀಮ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾವು ಇಂದಿನ ತರಗತಿಯಲ್ಲಿ ದೆಹಲಿ ಸುಲ್ತಾನ ಮನೆತನಗಳಲ್ಲಿ ಒಂದಾಗಿರ್ತಕ್ಕಂಥ ತುಘಲಕ್ ಸಂತತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್, ಈ ತುಘಲಕ್ ಸಂತತಿಯ ಸ್ಥಾಪಕ. ಮತ್ತು ಈ ತುಘಲಕ್ ಸಂತತಿಯಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ದೊರೆ ಮೊಹಮ್ಮದ್ ಬಿನ್ ತುಘಲಕ್. ನಾವೀಗಾಗಲೇ ಈ ಹಿಂದಿನ ತರಗತಿಗಳಲ್ಲಿ ಗಿಯಾಸುದ್ದೀನ್ ತುಘಲಕ್ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಒಂದು ಇವತ್ತಿನ ತರಗತಿಯಲ್ಲಿ ಅಷ್ಟೇ ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ, ಮತ್ತು ನಾವು 2014 ಕ್ವಶನ್ ಪೇಪರ್ಗಳನ್ನ ನೋಡಿದ್ರೂ ಕೂಡ ಸುಮಾರು 8 ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯಾಗಿ ಬಂದಿರತಕ್ಕಂಥ ಫಿರೋಜ್ ಶಾ ತುಘಲಕ್ನ ಬಗ್ಗೆ ಮಾತಾಡ್ತೀವಿ. 1351 ಮಾರ್ಚ್ ತಿಂಗಳಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಸಾವನ್ನಪ್ಪತ್ತಾನೆ. ಆತನಿಗೆ ಪುತ್ರ ಸಂತಾನ ಇಲ್ಲದೇ ಇರೋದ್ರಿಂದ ಆತನ ಸಹೋದರನ ಮಗನಾಗಿರ್ತಕ್ಕಂಥ ಫಿರೋಜ್ ಶಾ ತುಘಲಕ್ ಅಧಿಕಾರಕ್ಕೆ ಬರ್ತಾನೆ. ನಮಗೆ ಲಾಸ್ಟ್ ಇಯರ್ KSET ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಫಿರೋಜ್ ಶಾ ತುಘಲಕ್ಕನ ತಾಯಿ ಯಾರು ಅಂತ. ಯಾಕೆ ಪ್ರಶ್ನೆ ಕೇಳ್ತಾನೆ ಅಂದರೆ ಅದರಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಏನು ಅಂದರೆ, ಈತನ ತಂದೆ ರಜ್ಜಬ್ ಅಂತ ಮತ್ತು ತಾಯಿ ಬಿಬಿ ನೀಲಾ ಅಥವಾ ನೈಲಾ ಅಂತ. ಬಿಬಿ ನೀಲಾ ಅಥವಾ ನೈಲಾ ಅಂತ, ಯಾಕಂದರೆ ಈಕೆ ರಜಪೂತ ರಾಣಿಯ ಮಗಳು. ಅಂದರೆ ಮುಸ್ಲಿಂ ತಂದೆ ರಜಪೂತ ರಾಣಿಗೆ ಜನಿಸಿರ್ತಕ್ಕಂಥ ಮಗ ಫಿರೋಜ್ ಶಾ ತುಘಲಕ್. ಆ ಕಾರಣಕ್ಕಾಗಿ ಎಕ್ಸಾಮಲ್ಲಿ ಈತನ ತಾಯಿ ಯಾರು ಅಂತ ಒಂದು ಪ್ರಶ್ನೆ ಬಂದಿತ್ತು KSET ಎಕ್ಸಾಮಲ್ಲಿ. ಮತ್ತು 2012 PU ಕಾಲೇಜ್ ಲೆಕ್ಚರರ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈತ ಅಧಿಕಾರಕ್ಕೆ ಬಂದದ್ದು ಯಾವಾಗ ಅಂತ. ನಮಗಿಲ್ಲಿ ವಿತ್ ತಿಂಗಳು ಕೂಡ ಭಾಳ ಮುಖ್ಯ ಆಗುತ್ತೆ. 1351 ಆಗಸ್ಟ್ ತಿಂಗಳಲ್ಲಿ ಅಧಿಕಾರಕ್ಕೆ ಬರ್ತಾನೆ. 1351 ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮಲ್ಲಿ ಭಾಳ ಡಿಫ್ರೆನ್ಸ್ ಮಾಡಲ್ಲ ಏನು. 1351 ಮಾರ್ಚ್, 1351 ಮೇ, 1351 ಆಗಸ್ಟ್, 1351 ಅಕ್ಟೋಬರ್ ಅಂತ ಕೊಡ್ತಾನೆ. ಹಾಗಾಗಿ ಅಥೆಂಟಿಕ್ಕಾಗಿ ನಾವು ಓದ್ಕೊಂಡಿರಬೇಕು. 1351 ಆಗಸ್ಟ್ ತಿಂಗಳಲ್ಲಿ ಈತ ಅಧಿಕಾರಕ್ಕೆ ಬರ್ತಾನೆ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಈತ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವು ಆಡಳಿತಾತ್ಮಕ ಸುಧಾರಣೆಗಳನ್ನ ಮಾಡ್ತಾನೆ. ಹಾಗಾಗಿ ಎಂದ್ರಿ ಇಲಿಯಟ್ ಅಂತಕ್ಕಂಥ ವಿದ್ವಾಂಸ ಈತನನ್ನು ದೆಹಲಿ ಸುಲ್ತಾನರ ಅಕ್ಬರ್ ಅಂತ ಕರೆದಿದ್ದಾನೆ. ಯಾರು? ಎಂದ್ರಿ ಇಲಿಯಟ್. ಏನಂತ ಕರೆದಿದ್ದಾನೆ? ದೆಹಲಿ ಸುಲ್ತಾನರ ಅಕ್ಬರ್ ಅಂತ ಕರೆದಿದ್ದಾನೆ. ಹಾಗಾದರೆ ಈತ ಕೈಗೊಂಡಂಥ ಸುಧಾರಣೆಗಳೇನು? ಈತ ದೆಹಲಿಯಲ್ಲಿ ಸುಮಾರು 200 ಹೆಚ್ಚು ಉದ್ಯಾನವನಗಳನ್ನು ನಿರ್ಮಿಸುವುದರ ಮೂಲಕ ತನ್ನ ರಾಜ್ಯದ ಆದಾಯವನ್ನು ಹೆಚ್ಚಿಸಿಕೊಂಡಿದ್ದಲ್ಲದೆ ದೆಹಲಿಯನ್ನು ಸುಂದರ ನಗರವನ್ನಾಗಿ ಮಾಡ್ತಾನೆ. 200 ನಿರ್ಮಿಸುವ ಮೂಲಕ ತನ್ನ ರಾಜ್ಯದ ಆದಾಯವನ್ನು ಹೆಚ್ಚಿಸಿಕೊಂಡಿದ್ದಲ್ಲದೆ ದೆಹಲಿಯನ್ನು ಸುಂದರ ನಗರವನ್ನಾಗಿ ಮಾಡ್ತಾನೆ ಉದ್ಯಾನವನವನ್ನು ನಿರ್ಮಿಸುವುದರ ಮೂಲಕ. ಎರಡನೇ ಬೆಳವಣಿಗೆ ಏನು? ಈತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬ್ರಾಹ್ಮಣರೂ ಸೇರಿದಂತೆ ಜಜಿಯ ತಲೆ ಕಂದಾಯವನ್ನು ಜಾರಿಗೆ ತಾಂಬತ್ತಾನೆ. ಈ ಹಿಂದಿನ ಕ್ಲಾಸಲ್ಲಿ ನಾವು ಓದಿದ್ದೀವಿ ಜಜಿಯ ತಲೆ ಕಂದಾಯ. ಜಜಿಯ ಕಂದಾಯ ಅಂದ್ರೇನು? ಹಿಂದೂಗಳ ಮೇಲೆ ವಿಧಿಸುತ್ತಿದ್ದ ತಲೆಕಂದಾಯ. ಈ ಜಜಿಯ ತಲೆಕಂದಾಯವನ್ನು ಜಾರಿಗೆ ತಂದಂಥ ಮೊದಲ ದೆಹಲಿ ಸುಲ್ತಾನ ಯಾರು? ವೆರಿ ಗುಡ್, ಅಲ್ಲಾವುದ್ದೀನ್ ಖಿಲ್ಜಿ.
ಆತ ಬ್ರಾಹ್ಮಣರನ್ನ ಹೊರತುಪಡಿಸಿ ಜಾರಿಗೆ ತಂದಿದ್ದ. ಈತ ಬ್ರಾಹ್ಮಣರನ್ನು ಸೇರಿಸಿ ಜಜಿಯ ತಲೆ ಕಂದಾಯವನ್ನ ಜಾರಿಗೆ ತಂಬತ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತೊಂದು ವಿಚಾರ, ಈತನಿಗೆ ಸಂಬಂಧಪಟ್ಟಂತೆ ಇವನ ಆಳ್ವಿಕೆಯ ಕಾಲಾವಧಿಯಲ್ಲಿ ಉತ್ತರ ಭಾರತದ ನದಿಗಳಾಗಿರ್ತಕ್ಕಂಥ ಗಂಗಾ, ಯಮುನಾ ಮತ್ತಿತರ ನದಿಗಳಿಗೆ ಕಾಲುವೆಗಳನ್ನು ನಿರ್ಮಿಸುವುದರ ಮೂಲಕ ಕಾಲುವೆ ನೀರಾವರಿಗೆ ಆದ್ಯತೆಯನ್ನು ಕೊಡ್ತಾನೆ. ಯಾವ ನೀರಾವರಿಗೆ? 2015 KAS ಫಿಲಿಮ್ಸ್ ಎಕ್ಸಾಮ್ ಪ್ರಶ್ನೆ ಇದು. ಕಾಲುವೆ ನೀರಾವರಿಗೆ ಆದ್ಯತೆಯನ್ನು ಕೊಟ್ಟ ದೆಹಲಿ ಸುಲ್ತಾನ ಯಾರು ಅಂತ? ಯಾರವ? ಫಿರೋಜ್ ಶಾ ತುಘಲಕ್. ವೆರಿ ಗುಡ್. ಇಷ್ಟಲ್ಲದೆ ಈತ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಅತಿ ಹೆಚ್ಚು ನಗರಗಳನ್ನು ನಿರ್ಮಾಣ ಮಾಡುವುದರ ಮೂಲಕ, ನಗರಗಳ ನಿರ್ಮಾಣಕ್ಕೆ ಆದ್ಯತೆಯನ್ನು ಕೊಟ್ಟಂಥ ದೆಹಲಿ ಸುಲ್ತಾನ ಕೂಡ ಹೌದು. ಯಾವ್ಯಾವ ನಗರಗಳನ್ನು ನಿರ್ಮಾಣ ಮಾಡ್ತಾನೆ? ಫಿರೋಜಾಬಾದ್, ಫತೇಬಾದ್, ಜಾನ್ಪುರ್, ಇಸ್ಸಾರ್, ಮತ್ತು ಫಿರೋಜ್ಪುರ್. ಯಾವ್ದು ಹೇಳ್ರಿ? ಫಿರೋಜ್ಪುರ್. ಈ ರೀತಿ ಹಲವಾರು ನಗರಗಳ ನಿರ್ಮಾಣವನ್ನು ಮಾಡ್ತಾನೆ. ನಿಮಗೆ 2015 KSET ಎಕ್ಸಾಮಲ್ಲಿ ಕೇಳಿದರೆ ಪ್ರಶ್ನೆನ, ಈ ಕೆಳಗಿನ ಯಾವ ನಗರಗಳನ್ನು ಫಿರೋಜ್ ಶಾ ತೊಗಲಕ್ ನಿರ್ಮಿಸಿದ ಅಂತ? ನಿಮಗೆ 4 ಕೊಟ್ಟಿದ್ದಾನೆ. ಎ ಒಳಗಡೆ ಒಂದು ನಗರ, ಬಿ ಒಳಗಡೆ ಒಂದು ನಗರ, ಸಿ ಒಳಗಡೆ ಒಂದು ನಗರ, ಡಿ ಒಳಗಡೆ ಒಂದು ನಗರ. ಅಲ್ಲಿ 2 ನಗರಗಳು, ಎ ಒಳಗಡೆ ಫಿರೋಜಾಬಾದ್, ಸಿ ಒಳಗಡೆ ಫತೇಬಾದ್. ಎ ಬಿ ಸರಿಯಾಗಿದೆ, ಎ ಸಿ ಸರಿಯಾಗಿದೆ, ಎ ಡಿ ಸರಿಯಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಎ ಸಿ ಸರಿಯಾಗಿದೆ. ಯಾಕೆಂದರೆ ಫಿರೋಜಾಬಾದ್ ಮತ್ತು ಫತೇಬಾದ್ ಆತ ನಿರ್ಮಿಸಿದಂಥ ನಗರಗಳು. ಈ ಫಿರೋಜಾಬಾದ್ ಯಮುನಾ ನದಿಯ ದಡದ ಮೇಲಿದೆ. ಈತ ನಿರ್ಮಾಣ ಮಾಡಿದಂಥ ಮೊದಲನೇ ನಗರ. ಮೊನ್ನೆ 2018 ಡಿಸೆಂಬರ್ KSET ಎಕ್ಸಾಮಲ್ಲಿ ಪ್ರಶ್ನೆ ಕೇಳುತ್ತಾನೆ, ಜಾನ್ಪುರ ಯಾವ ನದಿಯ ದಡದ ಮೇಲಿದೆ ಅಂತ. ಗೋಮತಿ ನದಿಯ ದಡದ ಮೇಲಿದೆ. ಯಾವ ನದಿ ದಡದ ಮೇಲಿದೆ? ಗೋಮತಿ ನದಿಯ ದಡದ ಮೇಲಿದೆ. ಸೊ ನೋಡಿ ಎಂಥ ಪ್ರಶ್ನೆಗಳು ಬರ್ತವೆ ಅಂತ. ಇದು ಮೊಹಮ್ಮದ್ ಬಿನ್ ತುಘಲಕ್ಕನ ಸ್ಮರಣಾರ್ಥವಾಗಿ ನಿರ್ಮಿಸಿದ ನಗರ, ಅವನ ನೆನಪಿಗಾಗಿ ನಿರ್ಮಿಸಿದ ನಗರ. ದೆಹಲಿ ಸುಲ್ತಾನರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರ, ಮತ್ತು ಈತ ನಿರ್ಮಿಸಿದ ಕೊನೆಯ ನಗರ ಯಾವುದು ಅಂತ ಏನಾದರೂ ಕೇಳಿದ್ರೆ ಫಿರೋಜ್ಪುರ್ ಅಂತ. ಇದನ್ನು ಅಕಿನಿಪುರ್ ಅಂತ ಕೂಡ ಕರಿತೀವಿ. ಏನಂತ ಕೂಡ ಕರಿತೀವಿ? ಅಕಿನಿಪುರ್. ಈ ರೀತಿ ಸುಧಾರಣೆಗಳನ್ನು ಪ್ರಾರಂಭ ಮಾಡಿದಂತೆ ಈತ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಸುಮಾರು 180,000 ಗುಲಾಮರಿಗೆ, ಎಷ್ಟು ಜನ ಗುಲಾಮರಿಗೆ? 180,000 ಗುಲಾಮರಿಗೆ 2006 KAS ಫಿಲಿಮ್ಸಲ್ಲಿ ಕೇಳಿದ್ದಾನೆ, ಅವರನ್ನು ರಕ್ಷಿಸಲಿಕ್ಕೆ, ಅವರಿಗೆ ಆಶ್ರಯವನ್ನು ಕೊಡಲಿಕ್ಕೆ ದಿವಾನ್ ಇ ಬಂದಘನ್ ಅಂತಕ್ಕಂಥ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಸೊ 180,000 ಗುಲಾಮರ ರಕ್ಷಣೆಗಾಗಿ ಈತ ಸ್ಥಾಪಿಸಿದ ಇಲಾಖೆ ಯಾವುದು? ವೆರಿ ಗುಡ್, ದಿವಾನ್ ಇ ಬಂದಘನ್ ಅಂತಕ್ಕಂಥ ಇಲಾಖೆ. ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಸುಧಾರಣೆ ಏನು ಅಂದರೆ, ಈತ ದಾರ್ ಉಲ್ ಶಫಾ ಎಂಬ ಸಾರ್ವಜನಿಕ ಆಸ್ಪತ್ರೆಯನ್ನು ಸ್ಥಾಪಿಸುವುದರ ಮೂಲಕ, ಜನರ ಆರೋಗ್ಯದ ಕಾಳಜಿಯ ಬಗ್ಗೆ ಕೂಡ ಗಮನವನ್ನು ವಹಿಸ್ತಾನೆ. ಈತ ಸ್ಥಾಪಿಸಿದಂಥ ಸಾರ್ವಜನಿಕ ಆಸ್ಪತ್ರೆಗಳನ್ನ ಏನಂತ ಕರಿತೀವಿ? ದಾರ್ ಉಲ್ ಶಫಾ. ವೆರಿ ಗುಡ್. ಇದರ ಜೊತೆಗೆ ಈತ ದಿವಾನ್ ಇ ಕೈರಾತ್ ಎಂಬ ಲೋಕೋಪಯೋಗಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ, ವೆಲ್ಫೇರ್ ಡಿಪಾರ್ಟ್ಮೆಂಟು. ದಿವಾನ್ ಇ ಕೈರಾತ್, ದಿವಾನ್ ಇ ಕೈರಾತ್ ಎಂಬ ಇಲಾಖೆಯ ಮೂಲಕ ವಿವಾಹ ಮತ್ತು ಉದ್ಯೋಗಗಳಿಗೆ ಆದ್ಯತೆಯನ್ನು ನೀಡ್ತಾನೆ. ವಿವಾಹ ಮತ್ತು ಉದ್ಯೋಗಗಳಿಗೆ, ಬಡ ಮತ್ತು ವಿಧವ ಮುಸ್ಲಿಂ ಮಹಿಳೆಯರಿಗೆ ಮದುವೆ ಮಾಡಿಸ್ತಕ್ಕಂಥದ್ದು, ರಾಜ್ಯದ ಯುವಕರಿಗೆ ಉದ್ಯೋಗಗಳನ್ನ ಕೊಡ್ತಕ್ಕಂಥ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾನೆ. ಇಷ್ಟೆಲ್ಲ ಸುಧಾರಣೆ ಮಾಡಿದಂಥ ಈತ ಪ್ರಮುಖವಾಗಿ ಶಾಸನಗಳ ರಕ್ಷಣೆಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದಾನೆ. ತುಂಬ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಿಮಗೆ. ನೋಡಿ, ನಾನು ಸ್ಟಾರ್ಟ್ ಮಾಡಿದಾಗಿಂದ ಸುಮಾರು ಎಷ್ಟು ಪ್ರಶ್ನೆಗಳನ್ನ ಹೇಳಿದೆ, ಅದು ಬರೀ 2014 ನಂತರ ಬಂದಿರತಕ್ಕಂಥ ಪ್ರಶ್ನೆಗಳು. ಏನು ಪ್ರಶ್ನೆ ಕೇಳ್ತಾನೆ ಈತ? ಉತ್ತರ ಪ್ರದೇಶದ ಕೌಸಂಬಿಯಲ್ಲಿದ್ದ ಸಮುದ್ರಗುಪ್ತನ ಶಾಸನವೊಂದನ್ನು, ಎಲ್ಲಿದ್ದಂಥ? ಉತ್ತರ ಪ್ರದೇಶದ ಕೌಸಂಬಿಯಲ್ಲಿದ್ದ ಸಮುದ್ರನ ಶಾಸನ, ಸಮುದ್ರಗುಪ್ತನ
ಶಾಸನವೊಂದನ್ನು ಸೊ ಅಲಹಾಬಾದಿಗೆ ವರ್ಗಾಯಿಸ್ತಾನೆ. ಎಲ್ಲಿಗೂ ವರ್ಗಾಯಿಸ್ತಾನೆ? ಅಲಹಾಬಾದ್. ಇದು ಅಷ್ಟೇ, ಅಲಹಾಬಾದ್ ಸ್ತಂಭ ಶಾಸನ ಭಾರತದ ಇತಿಹಾಸದಲ್ಲಿ ಶ್ರೇಷ್ಠ ಸ್ಥಾನವನ್ನು ಹೊಂದಿದೆ. ಸಮುದ್ರಗುಪ್ತನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ, ಅಶೋಕನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ, ಮತ್ತು ಮೊಘಲ್ದವರ ಜಹಾಂಗೀರನ ಮಾಹಿತಿಯೂ ಕೂಡ ಇದರಲ್ಲಿ ಅಡಕವಾಗಿದೆ. ಹಾಗಾಗಿ ಅಲಹಾಬಾದ್, ಇಂತಹ ಅಲಹಾಬಾದ್ ಸ್ತಂಭ ಶಾಸನವನ್ನು ರಕ್ಷಣೆ ಮಾಡಿದಂಥ ಕೀರ್ತಿ ನಮ್ಮ ಫಿರೋಜ್ ಶಾ ತುಘಲಕ್ಕಿಗೆ ಸಲ್ಲುತ್ತೆ. ಮತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಶೇಷವಾದ ಅಂಶ, ಉತ್ತರ ಪ್ರದೇಶದ ಮೀರತ್ನಲ್ಲಿರ್ತಕ್ಕಂಥ, ಎಲ್ಲಿ ಮೀರತ್ ಉತ್ತರ ಪ್ರದೇಶ, ಮತ್ತು ಹರಿಯಾಣದಲ್ಲಿರ್ತಕ್ಕಂಥ ತೋಪ್ರಾದಲ್ಲಿರ್ತಕ್ಕಂಥ ಶಾಸನಗಳನ್ನು, ತೋಪ್ರಾ ಅಂತಕ್ಕಂಥ ಒಂದು ಸ್ಥಳ ಹರಿಯಾಣದಲ್ಲಿ ಬರುತ್ತೆ, ಮೀರತ್ ಮತ್ತು ತೋಪ್ರಾ ಪ್ರದೇಶದಲ್ಲಿರ್ತಕ್ಕಂಥ ಅಶೋಕನ ಶಾಸನಗಳನ್ನು ದೆಹಲಿಗೆ ಸಾಗಿಸುವುದರ ಮುಖಾಂತರವಾಗಿ ಅದಕ್ಕೆ ರಕ್ಷಣೆಯನ್ನು ಕೊಡ್ತಾನೆ. ಈ ರೀತಿ ಹಳೆಯ ಶಾಸನಗಳ ಕಾಲದ ರಕ್ಷಣೆಗೆ ತುಂಬ ಮಹತ್ತರವಾದಂಥ ಕೊಡುಗೆಯನ್ನು ಈತ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತೀವಿ. ಈತ ಇನ್ನೂ ಅನೇಕ ಸುಧಾರಣೆಗಳನ್ನು ತನ್ನ ಆಳ್ವಿಕೆಯ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಒಂದ್ಸಲ ಹೇಳಿ ನೋಡೋಣ, ಈತ ಯಾರ ಮಗ? ಇಲ್ಲ, ವೆರಿ ಗುಡ್. ಎಷ್ಟರಲ್ಲಿ ಅಧಿಕಾರಕ್ಕೆ ಬಂದ? ವೆರಿ ಗುಡ್. ಈತನನ್ನ ದೆಹಲಿಯ ಸುಲ್ತಾನರ ಅಕ್ಬರ್ ಅಂತ ಕರೆದಿದ್ಯಾರು? ಈತ ತನ್ನ ಆದಾಯವನ್ನು ಹೆಚ್ಚಿಸಿಕೊಂಡು ದೆಹಲಿಯ ಸುಂದರ ನಗರವನ್ನಾಗಿ ಮಾಡಲಿಕ್ಕೆ ಕೈಗೊಂಡಂತ ಕ್ರಮ? ವೆರಿ ಗುಡ್. 200 ಉದ್ಯಾನವನಗಳನ್ನ ನಿರ್ಮಾಣ ಮಾಡ್ತಾನೆ. ಈತ ಜಜಿಯ ಕಂದಾಯವನ್ನ ಯಾರ ಮೇಲೆ ಕೂಡ ವಿಧಿಸ್ತಾನೆ? ಜಜಿಯ ಕಂದಾಯ ಎಂದರೆ, ವೆರಿ ಗುಡ್, ಕಾಲುವೆ ನೀರಾವರಿಗೆ ಆದ್ಯತೆ ಕೊಟ್ಟಂತ ದೆಹಲಿ ಸುಲ್ತಾನ. ವೆರಿ ಗುಡ್. ಇವನ ಆಸ್ಥಾನದಲ್ಲಿ ಸುಮಾರು 180,000 ಗುಲಾಮರಿದ್ದು ಅವರ ರಕ್ಷಣೆಗಾಗಿ ಈತ ಸ್ಥಾಪಿಸಿದ ಇಲಾಖೆ. ನೆಕ್ಸ್ಟ್, ಈತ ನಿರ್ಮಿಸಿದ ಒಂದು ಹೊಸನಗರಗಳು ಜಾನ್ಪುರ್, ಇಸ್ಸಾ, ಫಿರೋಜ್ಪುರ್. ವೆರಿ ಗುಡ್. ಈತ ಸಾರ್ವಜನಿಕ ಆರೋಗ್ಯದ ರಕ್ಷಣೆ ದೃಷ್ಟಿಯಿಂದ ಸ್ಥಾಪಿಸಿದಂಥ ಆಸ್ಪತ್ರೆಗಳನ್ನ ಏನಂತ ಕರಿತೀವಿ? ವೆರಿ ಗುಡ್. ಈತ ಸ್ಥಾಪಿಸಿದಂಥ ಲೋಕೋಪಯೋಗಿ ಇಲಾಖೆ, ಅದರ ಮೂಲಕ ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತಾನೆ? ವಿವಾಹ ಮತ್ತು ಉದ್ಯೋಗ. ವೆರಿ ಗುಡ್. ಈತ ಉತ್ತರ ಪ್ರದೇಶದ ಕೌಸಂಬಿಯಲ್ಲಿದ್ದ ಶಾಸನವನ್ನು ಎಲ್ಲಿಗೆ ವರ್ಗಾವಣೆ ಮಾಡ್ತಾನೆ? ಸೊ ಈತ ಅಶೋಕನ ಎಲ್ಲಿರ್ತಕ್ಕಂಥ ಶಾಸನಗಳನ್ನು ದೆಹಲಿಗೆ ವರ್ಗಾವಣೆ ಮಾಡಿದ್ದಾನೆ. ಈ ರೀತಿ ಹಲವು ಶಾಸನಗಳಿಗೆ ರಕ್ಷಣೆ ಕೊಟ್ಟಂಥ ಈತನ ಆಳ್ವಿಕೆಯ ಅವಧಿಯಲ್ಲಿ ಸಾಹಿತ್ಯವೂ ಕೂಡ ಹಲವಾರು ರೀತಿಯಲ್ಲಿ ರಕ್ಷಣೆ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಸಾಹಿತ್ಯದ ಬೆಳವಣಿಗೆಗೆ ಕೊಡುಗೆಯನ್ನು ಕೊಟ್ಟಿದ್ದಾನೆ. ದೆಹಲಿ ಸುಲ್ತಾನರಲ್ಲಿ ಮೊದಲ ಬಾರಿಗೆ ಕೃತಿಯೊಂದನ್ನು ರಚಿಸಿದಂಥ ಮೊದಲ ಸುಲ್ತಾನ, ಇದರಲ್ಲಿ ಈತನ ಆತ್ಮಕಥೆಯನ್ನು ಬರ್ಕೊಂಡಿದ್ದಾನೆ. ದೆಹಲಿ ಸುಲ್ತಾನರಲ್ಲಿ ಮೊದಲ ಬಾರಿಗೆ ಯಾವುದಾಗಾದರೆ ಆ ಕೃತಿ ಬರೆದಿರ್ತಕ್ಕಂಥದ್ದು? ಫತುಹತ್ ಫಿರೋಜ್ ಶಾಹಿ. ಯಾವ್ದು ಹೇಳ್ರಿ? ವೆರಿ ಗುಡ್. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟು, ಫತುಹತ್ ಫಿರೋಜ್ ಶಾಹಿ ಅಂತ ಒಂದು ಕೃತಿ. ಈತ ವಿದ್ವಾಂಸ ಆದ್ರಿಂದ ತನ್ನ ಆಸ್ಥಾನದಲ್ಲಿ ಹೆಚ್ಚೆಚ್ಚು ವಿದ್ವಾಂಸರುಗಳಿಗೆ ಆಶ್ರಯವನ್ನು ಕೊಡ್ತಾನೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಿಯಾವುದ್ದೀನ್ ಬರಣಿ ಅಂತ. ಯಾರು ಹೇಳ್ರಿ? ಜಿಯಾವುದ್ದೀನ್ ಬರಣಿ. ನಿಮಗೆ ಈತ ಬರ್ತಕ್ಕಂಥದ್ದು ಗಿಯಾಸುದ್ದೀನ್ ತೊಗಲಕ್ಕನ ಆಸ್ಥಾನದಿಂದ ಫಿರೋಜ್ ಶಾ ತೊಗಲಕ್ಕನ ಆಸ್ಥಾನದವರೆಗೂ ಕೂಡ ಮುಂದುವರಿತಾನೆ. ಈತ ರಚಿಸಿರ್ತಕ್ಕಂಥ ದೈವಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ಮೊದಲ ದೆಹಲಿ ಸುಲ್ತಾನರ ವಿದ್ವಾಂಸ, ದೈವಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದ ದೆಹಲಿ ಸುಲ್ತಾನರ ಮೊದಲ ವಿದ್ವಾಂಸ. ಈತ ತುಘಲಕ್ ಆಳ್ವಿಕೆಯ ಕಾಲದಲ್ಲಿ ಉನ್ನತ ಅಧಿಕಾರಿಯೂ ಕೂಡ ಆಗಿರ್ತಾನೆ. ತುಘಲಕ್ ಆಳ್ವಿಕೆಯ ಕಾಲದಲ್ಲಿ ಉನ್ನತ ಅಧಿಕಾರಿಯೂ ಕೂಡ ಆಗಿರ್ತಾನೆ. ಇಂಥ ಜಿಯಾವುದ್ದೀನ್ ಬರಣಿ ಬರೆದಿರ್ತಕ್ಕಂಥ ಕೃತಿಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ತಾರೀಖ್ ಇ ಫಿರೋಜ್ ಶಾಹಿ. ಯಾವ್ದು ಹೇಳ್ರಿ? ಮತ್ತೊಂದು ಫತುಹತ್ ಇ ಫಿರೋಜ್ ಶಾಹಿ, ಸಾರಿ, ಫಿತ್ವಾ ಇ ಜಹಾಂದರಿ. ಯಾವ್ದು ಹೇಳ್ರಿ? ಫಿತ್ವಾ ಇ ಜಹಾಂದರಿ. ಇವನ ಎರಡು ಕೃತಿಗಳು ಯಾವ್ಯಾವು? ಒಂದು ಮತ್ತೊಂದು. ವೆರಿ ಗುಡ್. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮೊನ್ನೆ 2017 KPSC ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ತಾರೀಖ್ ಇ ಫಿರೋಜ್ ಶಾಹಿ ಕೃತಿಯ ಕರ್ತೃ ಯಾರು ಅಂತ. ಎ ಜಿಯಾವುದ್ದೀನ್ ಬರಣಿ, ಬಿ ಜಿಯಾವುದ್ದೀನ್ ಬಧೌನಿ, ಸಿ ಡಿ ಬೇರೆ ಬೇರೆ ಆಪ್ಷನ್ ಇತ್ತು. ಇವತ್ತಿಗೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಸರಿಯಾಗಿ ನೀವು ಓದ್ಕೊಂಡಿಲ್ಲ ಅಂದಾಗ ಏನಾಗುತ್ತೆ, ಬರಣಿನ ಬಧೌನಿನ ಕನ್ಫ್ಯೂಸ್ ಆಗುತ್ತೆ.
ಕನ್ಫ್ಯೂಸ್ ಮಾಡ್ಕೊಬಾರ್ದು. ತಾರಿಕ್ ಇ ಫಿರೋಜ್ ಶಾಹಿ ಕೃತಿಯ ಕರ್ತೃ ಯಾರು ಅಂದ್ರೆ ಜಿಯಾವುದ್ದೀನ್ ಬರಣಿ. ಶಬಾಷ್. ನೆಕ್ಸ್ಟ್, ಸಿರಾಜ್ ಇ ಅಫೀಫ್ ಎಂಬ ಒಬ್ಬ ವಿದ್ವಾಂಸ ಇರ್ತಾನೆ. ಯಾರು ಹೇಳ್ರಿ? ಈತ ಬರೆದಿರ್ತಕ್ಕಂಥ ಕೃತಿ ಯಾವುದು? ಅಗೈನ್ ತಾರಿಕ್ ಇ ಫಿರೋಜ್ ಶಾಹಿ ಯಾವ್ದು ಬರೀತಾನೆ? ನಿಮಗೆ ಸ್ವಲ್ಪ ಡೌಟ್ ಆಗ್ಬೋದು, ಏನ್ ಮಾಸ್ಟರ್ ಮೇಲ್ಗಡೆನೂ ತಾರಿಕ್ ಇ ಫಿರೋಜ್ ಶಾಹಿ ಅಂತ ಹೇಳಿದ್ರು, ಈಗ ಎಕ್ಸಾಮ್ ಅಲ್ಲಿ ಯಾರನ್ನು ಬರೆಯೋದು ಇಬ್ರು ಇದ್ರೆ ಅಂತ. ಈ ಕೃತಿಯ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಜಿಯಾವುದ್ದೀನ್ ಬರಣಿ. ಆದರೆ ಕೃತಿ ಕಂಪ್ಲೀಟ್ ಆಗೋದ್ರೊಳಗಡೆ ಆತ ಸಾವನ್ನಪ್ತಾನೆ. ಹಾಗಾಗಿ ಈ ಕೃತಿಯನ್ನು ಪೂರ್ಣಗೊಳಿಸಿದಂಥ ಕೀರ್ತಿ ಸಿರಾಜ್ ಇ ಅಫೀಫ್ ಸಲ್ಲತ್ತೆ. ಹಾಗಾಗಿ ಪ್ರಶ್ನೆ ಏನು ಕೇಳಿರ್ತಾನೆ ನೀವು ನೋಡ್ಕೊಂಡು ಉತ್ತರ ಬರೀಬೇಕು. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಇಲ್ಲಿ ಈತ ಮಾನ್ಕಿಬ್ ಅಲಾಯ್ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸ್ತಾನೆ. ಇದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಮಾಹಿತಿ ಇದೆ. ಮಾನ್ಕಿಬ್ ಅಲಾಯ್ ಕೃತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಮಾಹಿತಿ ಇದೆ. ಮತ್ತೊಂದು ಕೃತಿ ಮಾನ್ಕಿಬ್ ಸುಲ್ತಾನ್ ಅಂತ, ಮಾನ್ಕಿಬ್ ಸುಲ್ತಾನ್ ಅಂತ, ಇದು ಗಿಯಾಸುದ್ದೀನ್ ತುಗಲಕ್ಕನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಮಾನ್ಕಿಬ್ ಸುಲ್ತಾನ್ ಕೃತಿ ನಿಮಗೆ ಕೇಳ್ತೇನೆ. ಈ ಕೆಳಗಿನ ಯಾವುದು ಸಿರಾಜಿ ಅಫೀಫ್ ಕೃತಿಗಳಾಗಿವೆ? ಎ ತಾರಿಕಿ ಫಿರೋಜ್ ಶಾಹಿ, ಬಿ ಮಾನ್ಕಿಬ್ ಅಲಾಯ್, ಸಿ ಮಾನ್ಕಿಬ್ ಸುಲ್ತಾನ್. ಎ ಮಾತ್ರ ಸರಿಯಾಗಿದೆ, ಬಿ ಸಿ ಮಾತ್ರ ಸರಿಯಾಗಿದೆ, ಎ ಬಿ ಸರಿಯಾಗಿದೆ, ಎ ಬಿ ಸಿ ಸರಿಯಾಗಿದೆ ಅಂತ. ಹಾಗಾಗಿ ನಾವು ಫುಲ್ ಇನ್ಡೆಪ್ತಾಗಿ ಓದಬೇಕಾಗತ್ತೆ. ಜೊತೆಗೆ ಫಿರೋಜ್ ಶಾ ತೊಗಲಕ್ಕೆ ಎಷ್ಟು ವಿದ್ವಾಂಸ ಪ್ರಿಯ ಅಂದರೆ ಜ್ವಾಲಾಮುಖಿ ದೇವಾಲಯದ ಮೇಲೆ ದಾಳಿ ಮಾಡಿರ್ತಾನೆ. ಯಾವ ದೇವಾಲಯ? ಅಲ್ಲಿಂದ ಸುಮಾರು 300 ಸಂಸ್ಕೃತ ಕೃತಿಗಳನ್ನು ತಂದಿರ್ತಾನೆ. ಅವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾನೆ. ಈ ರೀತಿ ಜ್ವಾಲಾಮುಖಿ ದೇವಾಲಯದಿಂದ ತಂದ ಸುಮಾರು 300 ಕೃತಿಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ್ರಿಂದ, ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ, ಅವನ್ನು ನಾವು ದಲಾಯಲ್ ಇ ಫಿರೋಜ್ ಶಾಹಿ ಅಂತ ಕರಿತೀವಿ. ಏನಂತ ಕರಿತೀವಿ? ದಲಾಯಲ್ ಇ ಫಿರೋಜ್ ಶಾಹಿ, ದಲಾಯಲ್ ಇ ಫಿರೋಜ್ ಶಾಹಿ ಅಂತ ಕರಿತೀವಿ. ಈ ರೀತಿ ಸಾಹಿತ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದಾನೆ. ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಏನಾಗಿತ್ತು ಅಂದರೆ, ನಿಮಗೀಗ ಆಲ್ರೆಡಿ ನಾನು ಹೇಳಿದ್ದೀನಿ ಈ ಹಿಂದಿನ ಯೂಟ್ಯೂಬ್ ಕ್ಲಾಸ್ಗಳಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಹಣದ ರೂಪದ ವೇತನ ಕೊಟ್ಟಂಥ ಮೊದಲ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳಿದ ಸೈನಿಕರಿಗೆ. ಇದರಿಂದ ಒಂದು ವರ್ಗ, ಎಲ್ಲೋ ಜಾಗೀರನ್ನು ಪಡಿತಿರ್ತಕ್ಕಂಥ ಒಂದು ವರ್ಗ ಅಸಮಾಧಾನಗೊಂಡಿತ್ತು. ಮತ್ತೆ ಅವರನ್ನು ತೃಪ್ತಿಪಡಿಸ್ಲಿಕ್ಕೆ ಜಾಗೀರು ಪದ್ಧತಿಯನ್ನು ಪುನಃ ಜಾರಿಗೆ ತಾಂಬರ್ತಾನೆ. ಯಾವ ಪದ್ಧತಿ? ಇನಾಮು ಗಿಫ್ಟ್ ಕೊಡ್ತಕ್ಕಂಥ ಪದ್ಧತಿಯನ್ನು. ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ವಂಶ ಪಾರಂಪರ್ಯ ಆಳ್ವಿಕೆಯನ್ನು ರದ್ದು ಮಾಡಿರ್ತಾನೆ. ಈತ ಪುನಃ ಅವ್ರನ್ನ ಓಲೈಸ್ಲಿಕ್ಕೋಸ್ಕರವಾಗಿ ಶ್ರೀಮಂತರನ್ನು, ಕುಲೀನರನ್ನು ವಂಶ ಪಾರಂಪರ್ಯ ಆಳ್ವಿಕೆಯನ್ನು ಪುನಃ ಪ್ರಾರಂಭಿಸ್ತಾನೆ. ಯಾವುದನ್ನ? ಈತ ಅಪ್ಪಟ ಇಸಲ್ಮಾನ್ ಧರ್ಮದ ವ್ಯಕ್ತಿಯಾಗಿದ್ದು, ಪ್ರೀತಿಸುವ ವ್ಯಕ್ತಿಯಾಗಿದ್ದು, ಖಲೀಫನ ಬಲಗೈ ಮುದ್ರೆಯನ್ನು ತನ್ನ ನಾಣ್ಯಗಳ ಮೇಲೆ ಮುದ್ರಿಸ್ತಾನೆ. ಖಲೀಫನ ಬಲಗೈ ಮುದ್ರೆಗಳನ್ನು ತನ್ನ ನಾಣ್ಯಗಳ ಮೇಲೆ ಮುದ್ರಿಸುವುದರ ಮುಖಾಂತರವಾಗಿ ಖಲೀಫನಿಗೆ ಗೌರವವನ್ನು ಸೂಚಿಸ್ತಾನೆ. ಅರ್ಥಾತ್ ಅದಪ್ಪ ನಾನು ಹೇಳ್ತಾ ಇರೋದು. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಇವನ ಆಳ್ವಿಕೆಯ ಕಾಲದಲ್ಲಿ ಮಂಗೋಲರು ಅಂತೇನು ಕರಿತೀವಿ, ಇವರು ಭಾರತದ ಮೇಲೆ ದಾಳಿ ಮಾಡಲಿಲ್ಲ. ನನಗೆ ಆಲ್ರೆಡಿ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀನಿ, ಚಂಗೀಸ್ ಖಾನನಿಂದ ಪ್ರಾರಂಭವಾದಂಥ ದಾಳಿ ಸತತವಾಗಿ ಮೊಹಮ್ಮದ್ ಬಿನ್ ತೊಗಲಕ್ಕನವರೆಗೂ ಕೂಡ ಎಲ್ಲ ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಮಂಗೋಲರ ದಾಳಿ ಇತ್ತು. ಇವನ ಆಳ್ವಿಕೆ ಮಂಗೋಲರ ದಾಳಿಯಿಂದ ಮುಕ್ತವಾಗಿತ್ತು. ಎಕ್ಸಾಮಿಗೆ ಕೇಳ್ತಾರೆ, ಮಂಗೋಲರ ದಾಳಿಯಿಂದ ಮುಕ್ತವಾಗಿದ್ದಂಥ ದೆಹಲಿ ಸುಲ್ತಾನ ಯಾರು ಅಂತ? ಯಾರವ? ವೆರಿ ಗುಡ್. ಇದ್ರ ಜೊತೆಗೆ ಏನಪ್ಪ ಅಂದರೆ, ಈತ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಲಿಲ್ಲ. ಯಾವುದ್ರ ಮೇಲೆ ದಾಳಿ ಮಾಡಲಿಲ್ಲ? ಯಾಕೆ ಅಂದರೆ, ದಕ್ಷಿಣ ಭಾರತದಲ್ಲಿ ಇದಾಗಲೇ ಬಹುಮನಿ ಸಾಮ್ರಾಜ್ಯ ಸ್ಥಾಪಿತವಾಗಿದ್ದು, ಈತ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ಮುಸಲ್ಮಾನರೊಂದಿಗೆ ಸಂಘರ್ಷಕ್ಕಿಳಿತಕ್ಕಂಥದ್ದು, ಅವರ ರಕ್ತಪಾತ ಮಾಡ್ತಕ್ಕಂಥದ್ದು ಈತನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಏನು ಮಾಡ್ತಾನೆ, ಈತ ದಕ್ಷಿಣ ಭಾರತದತ್ತ ದಾಳಿಯನ್ನೇ ಮಾಡಲಿಲ್ಲ. ಈ ರೀತಿಯಾಗಿ ಫಿರೋಜ್ ಶಾ ತೊಗಲಕ್ ಎಂದ್ರಿ ಇಲಿಯಟ್ ಹೇಳುವಂತೆ ಅಕ್ಬರನ ಮಾದರಿಯಲ್ಲಿ ಸುಧಾರಣೆ ತಂದಿದ್ರಿಂದ ಈತನನ್ನು ದೆಹಲಿ ಸುಲ್ತಾನರ ಅಕ್ಬರ್ ಅಂತಲೇ ಕರೀತಾನೆ. ಅಂದರೆ ಆಡಳಿತದಲ್ಲಿ ಸುಧಾರಣೆಗೆ, ಆಡಳಿತಾತ್ಮಕ ಸುಧಾರಣೆಗೆ ಯುದ್ಧಕ್ಕಿಂತಲೂ ಹೆಚ್ಚಾಗಿ
ಹೆಚ್ಚು ಆದ್ಯತೆಯನ್ನು ಕೊಟ್ಟಂಥ ಮೊದಲ ದೆಹಲಿ ಸುಲ್ತಾನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಸ್ವತಃ ಸಾಹಿತಿಯಾದಂಥ ಈತ ರಚಿಸಿದ ಕೃತಿ ಯಾವುದು? ಈ ಫಿರೋಜ್ ಶಾಹಿ. ನೆಕ್ಸ್ಟ್, ಈತನ ಆಸ್ಥಾನದಲ್ಲಿದ್ದಂಥ ವಿದ್ವಾಂಸ, ಆತ ರಚಿಸಿದಂಥ ಕೃತಿ ಮತ್ತೊಂದು. ವೆರಿ ಗುಡ್. ಸಿರಾಜ್ ಇ ಅಫೀಫನ ಕೃತಿ ಮುಕ್ತಾಯಗೊಳಿಸೋದ್ನ ಆರಂಭ ಮಾಡದ್ನ? ಆರಂಭ ಮಾಡ್ದವನು ಯಾರು? ವೆರಿ ಗುಡ್. ಮತ್ತೊಂದು ಕೃತಿ, ಮತ್ತೊಂದು ಕೃತಿ. ವೆರಿ ಗುಡ್. ಈತ ಜ್ವಾಲಾಮುಖಿ ದೇವಾಲಯದಿಂದ ತಂದ 300 ಸಂಸ್ಕೃತ ಕೃತಿಗಳನ್ನ ಯಾವ ಭಾಷೆಗೆ ಭಾಷಾಂತರ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಾನೆ? ಶಬಾಷ್. ಅವನ್ನ ನಾವೇನಂತ ಕರಿತೀವಿ? ಈತ ಜಾರಿಗೆ ತಂದಂತ, ಪುನಃ ಜಾರಿಗೆ ತಂದಂತ ಪದ್ಧತಿಗಳು ಯಾವುವು? ಮತ್ತೆ ವಂಶ ಪಾರಂಪರ್ಯ ಆಳ್ವಿಕೆ. ಈತನ ಆಳ್ವಿಕೆಯ ಕಾಲದಲ್ಲಿ ಯಾರಿಂದ ಮುಕ್ತವಾಗಿತ್ತು? ಮತ್ತೆ ಈತ ದಕ್ಷಿಣ ಭಾರತದ ಮೇಲೆ ಏನ್ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ? ರಕ್ತಪಾತ ಇವಂಗೆ ಇಷ್ಟ ಇರಲಿಲ್ಲ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಇತಿಹಾಸ ವಿಷಯದ ವಿಶೇಷ ಉಪನ್ಯಾಸವನ್ನು. ಇದೇ ರೀತಿ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಕಮ್ ಟು ಯುನಿಕ್ ಡ್ರೀಮ್ ಆ್ಯಂಡ್ ಚೇಂಜ್ ಯುವರ್ ಡ್ರೀಮ್. ದಿ ಯುನಿಕ್ ಡ್ರೀಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ.